हाय फ्रेंड्स, वेलकम बैक टू माय चैनल। इवत्ती ना वीडियो दली वंदु रिक्वेस्टिंग डिजाइन हेळ्कोड्ता इदीनी। अदक्कागि आरेळे दार 10 नंबर क्रोशे यूज माड्ती इदीनी फ्रेंड्स। इदु ई रीति आरेळे दार सिल्क दार यूज माडो बदलु कमल कढ़ाई थ्रेड बरुत्तल्वा कोन थ्रेड अंत केळबेकु नावु होगि आ थ्रेड अल्लि हाकिद्रे इन्नु तुंबा चेन्नागि बरुत्ते। ननगे रिक्वेस्ट माडिदवरु सिल्क थ्रेड अल्ल हाकि तोर्सकोडि अंत हेळिदारे, अदक्कागि नानु ई थ्रेड अन्नु यूज माडि हेळ्कोड्ता इदीनि। वीडियो स्टार्ट माडक मुंचे नीवेल्ल यारेल्ल नन्न चानेल सब्स्क्राइब माडदे नोड्तिद्रे ईगले सब्स्क्राइब माड्कोंडु पक्कदल्लिरो बेल ऐकान मेले क्लिक माडि आल ऑप्शन्स ना सेलेक्ट माड्कोळ्ळि। नानु वीडियो अपलोड माडिदागेल्ल निमगे नोटिफिकेशन्स बर्ता इरुत्ते फ्रेंड्स। ई डिसैन अंतु विथौट टैसल्स बॉर्डर डिसैन लेस डिसैन तर हाकोबहुदु आरामागि। ಮೊದಲಿಗೆ ನೋಡಿ ಕ್ರೋಷಾನ ಬಟ್ಟೆ ಒಳಗೆ ಸೇರಿಸಿ ನಾನು ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ। ಈ ರೀತಿಯಾಗಿ ಲಾಕ್ ಮಾಡಿದಾದ ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷಾನ ಮಾಡ್ಕೊಳ್ತೀನಿ। ಮಾಡ್ಕೊಂಡಿದಾದ ಮೇಲೆ ಮತ್ತೆ 2 ಚೈನ್ಸ್ 1 2 ಚೈನ್ಸ್ ಹಾಕಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಬಟ್ಟೆಗೆ ಇದನ್ನ ಲಾಕ್ ಮಾಡ್ಕೊಳ್ತೀನಿ। लॉक ಮಾಡಿದಾದ ಮೇಲೆ ಮತ್ತೆ 2 ಚೈನ್ಸ್ ಹಾಕಿ ಮತ್ತೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ। ಇದೇ ರೀತಿ ನಾನು 2 ಚೈನ್ಸ್ ಬಟ್ಟೆಗೆ ಸ್ಟ್ರೈಟ್ ಆಗಿ ಲಾಕ್ ಮಾಡ್ಕೊಳ್ತಾ ನಾನು ಈ ಬೇಸ್ ಲೈನ್ ಪೂರ್ತಿ ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ। ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಪೂರ್ತಿ 2 ಚೈನ್ ಲಾಕ್ ಹಾಕ್ಕೊಳ್ತಾ ಎಂಡಿಂಗ್ ಅಲ್ಲಿ 2 ಚೈನ್ಸ್ ಹಾಕೊಂಡು लॉक मेरे इले एक्स्ट्रा 2 or 3 चैन हाकू ना थ्रेड वर्गडे नीटी कटमक्रे रीतिया बेस लाइन रेडी आगते। बनी सेकेंड स्टेप के हमोण। नोड़ फ्रेंड्स, ना सेकेंड स्टेप बेरे कलर थ्रेड तक ना सेम कलर थ्रेड यूज डिसन एर बेस लाइन हाकु बट ना डिफ्रेंट तोर्ता ಈ ರೀತಿಯಾದ ಬೀಡ್ಸ್ ಅನ್ನ ನಾವು ಮೆಟಲ್ ಬೀಡ್ಸ್ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಒಂದು ದೊಡ್ಡ ಸೈಜ್ ಬೀಡ್ಸ್ ಅನ್ನ ಆಡ್ ಮಾಡ್ಕೊಂಡಿದ್ದೀನಿ। ನೀವು ಇನ್ಸ್ಟೆಡ್ ಇದಕ್ಕೆ ಕ್ರಿಸ್ಟಲ್ ಬೀಡ್ ಅಥವಾ ವೈಟ್ ಪರ್ಲ್ ಬೀಡ್ ಯೂಸ್ ಮಾಡ್ಕೋಬಹುದು। ಬನ್ನಿ ಸೆಕೆಂಡ್ ಸ್ಟೆಪ್ ಅನ್ನ ಸ್ಟಾರ್ಟ್ ಮಾಡೋಣ। ನೋಡಿ ಫ್ರೆಂಡ್ಸ್, ನಾನು ಥ್ರೆಡ್ ಅನ್ನ ಈ ರೀತಿಯಾಗಿ ಇಟ್ಕೊಂಡು ಸ್ಟಾರ್ಟಿಂಗ್ ಲಾಕ್ ಸಿಂಗಲ್ ಕ್ರೋಷೆ ಏನ್ ಮಾಡಿದ್ದೆ ಅದರ ಮಧ್ಯಕ್ಕೆ ನಾನು ಥ್ರೆಡ್ ಅನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ। लॉक ಮಾಡಿದಾದ ಮೇಲೆ ಈಗ ನಾನು 3 ಚೈನ್ಸ್ ಹಾಕೊಳ್ತಾ ಇದೀನಿ 1 2 3। ಈ ರೀತಿಯಾಗಿ 3 ಚೈನ್ಸ್ ಹಾಕೊಂಡು ಫಸ್ಟ್ ಬ್ಲಾಕ್ ಅನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ಸ್ ಏನಿದೆ ಫಸ್ಟ್ 2 ಚೈನ್ಸ್ ಅನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅದಕ್ಕೆ ಲಾಕ್ ಮಾಡ್ಕೊಳ್ತಾ ಇದೀನಿ। ಲಾಕ್ ಮಾಡಿದಾದ ಮೇಲೆ ಈಗ ಇದು ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ। ಕ್ರೋಷಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಂದ ವರ್ಗಡೆ ಎಳ್ದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ। ಈಗ ಒಂದು ಕಂಬನ ಮಾಡ್ಕೊಂಡಿದಾದ ಮೇಲೆ ನಾನು ಈಗ 2 ಚೈನ್ಸ್ ಹಾಕೊಳ್ತಾ ಇದೀನಿ 1 2। ಕನ್ಫ್ಯೂಷನ್ ಮಾಡಬೇಡಿ, ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡಿದಾದ ಮೇಲೆ 3 ಚೈನ್ಸ್ ಹಾಕೊಂಡು ಫಸ್ಟ್ 2 ಚೈನ್ಸ್ ಅನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ಸ್ ಗೆ ಲಾಕ್ ಮಾಡ್ಕೊಂಡು ಮತ್ತೆ ಕ್ರೋಷಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ 2 ಚೈನ್ಸ್ ಇಂದ ಒಂದು ಕಂಬನ ಮಾಡಿದಾದ ಮೇಲೆ ನಾನು 2 ಚೈನ್ಸ್ ಹಾಕೊಂಡು ಈಗ ಒಂದು ಬೀಡ್ ಅನ್ನು ಆಡ್ ಮಾಡ್ಕೊಳ್ತಾ ಇದೀನಿ। ನಾನು ಥ್ರೆಡ್ ಗೆ ಏನು ಬೀಡ್ ಆಡ್ ಮಾಡಿದ್ದೆ ಅದರಲ್ಲಿ ಒಂದು ಬೀಡ್ ಅನ್ನು ನೀಟಾಗಿ ರೀತಿಯಾಗಿ ಆಡ್ ಮಾಡ್ಕೊಳ್ತಾ। ನೀವು ದೊಡ್ಡ ಬೀಡ್ ಅಂತಾನೇ ಅಲ್ಲ, ನಿಮಗೆ ಯಾವ ರೀತಿ ಸ್ಮಾಲ್ ಸೈಜ್ ಕ್ರಿಸ್ಟಲ್ ಬೀಡ್ ಯಾವ ಬೇಕಂದ್ರೂ ನೀವು ಯೂಸ್ ಮಾಡಬಹುದು। ಬೀಡ್ ಅನ್ನು ಆಡ್ ಮಾಡಿದಾದ ಮೇಲೆ ಬೀಡ್ ಅನ್ನು ನೀಟಾಗಿ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದೀನಿ। ಬೀಡನ್ನ ಈ ರೀತಿಯಾಗಿ ಲಾಕ್ ಮಾಡಿದಾದ ಮೇಲೆ ಬೀಡಿ ರೀತಿಯಾಗಿ ಬರುತ್ತೆ। ಈಗ ಕ್ರೋಷಾ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನು ತಗೊಂಡು ಇಲ್ಲಿ ಡಬಲ್ ಕ್ರೋಷಾ ಏನ್ ಮಾಡ್ಕೊಂಡಿದ್ದೆ ಅಲ್ಲಿಂದ ವರ್ಗಡೆ ಎಳ್ದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ। ಮತ್ತೆ ಇದೇ ರೀತಿ ನಾನು ಕ್ರೋಷಾ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನು ತಗೊಂಡು ಈ ಕಂಬದಿಂದ ವರ್ಗಡೆ ಎಳ್ದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ। ಇದೇ ರೀತಿ ನಾನು 4 ಕಂಬನ ಟೋಟಲಿ ಮಾಡ್ಕೊಳ್ತೀನಿ ತ್ರಿಬಲ್ ಕ್ರೋಷೆನ। ಈಗ 3ನೇ ತ್ರಿಬಲ್ ಕ್ರೋಷೆ ಮಾಡ್ಕೊಳ್ತಾ ಇದೀನಿ।
ಟೋಟಲಿ 1, 2, 3 ಆಗಿದೆ. ಈಗ ನಾಲ್ಕನೇದು ಕ್ರೋಷ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನು ತಗೊಂಡು ಈ ಕಂಬದಿಂದ ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಬ ಏನು ಮಾಡಿದ್ದ, ಅದಕ್ಕೆ 2 ಚೈನ್ಸ್ ಹಾಕ್ಕೊಂಡು ಒಂದು ಬೀಡನ್ನು ಲಾಕ್ ಮಾಡಿ ಮತ್ತೆ 4 ಟೈಮ್ಸು ಟ್ರಿಬಲ್ ಕ್ರೋಷನ. ಈ ಫಸ್ಟ್ 2 ಚೈನ್ಸ್ ಏನಿದೆ ಇದನ್ನು ಕನ್ಸಿಡರ್ ಮಾಡಿಕೊಂಡು 5 ಟ್ರಿಬಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗ ಇಲ್ಲಿಂದ 2 ಚೈನ್ಸ್, 1, 2 ಟೂ ಚೈನ್ಸನ್ನು ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾಯಿನಿ. ಒಂದು ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಈಗ ಕ್ರೋಷ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಇಲ್ಲಿ ಲಾಸ್ಟ್ ಡಬಲ್ ಟ್ರಿಬಲ್ ಕ್ರೋಷ ಏನಿದೆ ಅದನ್ನು ಬೇಸ್ ಲೈನ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 4 ಕಂಬನ ಮಾಡ್ಕೊಳ್ತೀನಿ ತ್ರಿಬಲ್ ಕ್ರೋಷೆ. ಒಂದಾಯಿತು, 2 ಕ್ರೋಷ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಇಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ ಕ್ರೋಷ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ ತ್ರಿಬಲ್ ಕ್ರೋಷೆಯಿಂದ ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತೆ 3 ಲೂಪ್ಸು ಮತ್ತೆ 2 ಲೂಪ್ಸು ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಟೋಟಲಿ ಇದು ಸೇರಿಕೊಂಡು 4 ಟ್ರಿಬಲ್ ಕ್ರೋಷೆ ಮಾಡ್ಕೊಂಡಿದ್ದಾದಮೇಲೆ ಆ್ಯಸ್ ಯೂಶ್ವಲ್ ನೆಕ್ಸ್ಟು 2 ಚೈನ್ಸ್, 1, 2 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾಯಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಕ್ರೋಷ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ ಇಲ್ಲಿ ಬೇಸ್ ಲೈನ್ ಫೋರ್ತ್ ಕಂಬ ಏನಿದೆ ಅದನ್ನು ಬೇಸ್ ಲೈನ್ ಮಾಡಿಕೊಂಡು ಇದೇ ರೀತಿ 4 ಟ್ರಿಬಲ್ ಕ್ರೋಷೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ನಾವು 5 ಪೆಟಲ್ಸ್ ಟೈಪ್ ಮಾಡ್ಕೋಬೇಕಿದನ್ನು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು 1, 2, 3, 4, 5 ಪೆಟಲ್ಸ್ನ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ನೋಡಿ ಈ ರೀತಿಯಾಗಿ ಲಾಸ್ಟ್ ತ್ರಿಬಲ್ ಕ್ರೋಷೆಗೆ 2 ಚೈನ್ಸ್ ಹಾಕ್ಕೊಂಡು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿದ್ದಾದ್ಮೇಲೆ 4 ಟ್ರಿಬಲ್ ಕ್ರೋಷೆ ಮಾಡಿಕೊಂಡು ಇಲ್ಲಿ 1, 2 ಬ್ಲಾಕ್ಸನ್ನು ಸ್ಕಿಪ್ ಮಾಡಿ, ಸಾರಿ, 1 ಬ್ಲಾಕನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಬ್ಲಾಕ್ಗೆ ನಾನು ಇದನ್ನು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ ಈ ಡಿಸೈನ್. ಅಂತೂ ದುಪ್ಪಟ್ಟಾಗೆ ಎಲ್ಲ ಆರಾಮಾಗಿ ನಾವು ಹಾಕ್ಕೋಬೋದು ಫ್ಯಾನ್ಸಿ ಸ್ಯಾರೀಸ್ಗೆ ವಿಥೌಟ್ ಟೆಸಲ್ಸ್ಗೆ. ಮತ್ತೆ ನೋಡಿ 2 ಚೈನ್ಸ್, 1, 2 2 ಚೈನ್ಸ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಚೈನ್ಸ್ ಮತ್ತೆ ನೆಕ್ಸ್ಟು ಕಂಬಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 2 ಚೈನ್ಸ್ಗೆ ಇಲ್ಲಿಂದನೇ ಕ್ರೋಷ ಮೇಲಿಂದ ಥ್ರೆಡ್ನ ತಗೊಂಡು ಈ ನೆಕ್ಸ್ಟು 2 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ 2 ಚೈನ್ಸ್, ಆ್ಯಸ್ ಯೂಶ್ವಲ್ 2 ಚೈನ್ಸ್ ಮಾಡಿದ್ದಾದ್ಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿಕೊಂಡು ಈ ಕಂಬಗೆ 3 ಟ್ರಿಬಲ್ ಕ್ರೋಷೆ ಮತ್ತೆ 2 ಚೈನ್ಸು ಒಂದು ಬೀಡು ಈ ಕಂಬಗೆ ಮತ್ತೆ 3 ಟ್ರಿಬಲ್ ಕ್ರೋಷೆ ಮಾಡ್ಕೊಳ್ತಾ ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, 2 ಆರ್ಚಸ್ ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣತ್ತೆ. ನೆಕ್ಸ್ಟ್ ಕಂಟಿನ್ಯೂಯೇಷನ್ನು 2 ಚೈನ್ಸನ್ನು ಒನ್ ಟೈಮ್ ಹಾಕೊಂಡು ಬ್ಲಾಕಲ್ಲಿ ಹಾಕಿದ್ದಾದ್ಮೇಲೆ ನೆಕ್ಸ್ಟ್ 2 ಚೈನ್ಸ್ಗೆ ಕಂಬ ಹಾಕ್ಕೊಳ್ತಾ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಎಂಡಿಂಗಲ್ಲಿ ನೋಡಿ ಈ ರೀತಿಯಾಗಿ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಹಾಕ್ಕೊಂಡು ಎಂಡ್ ಮಾಡಿಕೊಂಡು ಈ ಥ್ರೆಡ್ಸನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ನಾವು 2 ಬ್ಲಾಕ್ಸನ್ನು ಸ್ಕಿಪ್ ಮಾಡಿ ಲಾಕ್ ಮಾಡಿದ್ರೆ ಈ ರೀತಿಯಾಗಿ ಅಗಲವಾಗಿ ಬರುತ್ತೆ. ನಾವು 1 ಬ್ಲಾಕನ್ನು ಮಾತ್ರ ಸ್ಕಿಪ್ ಮಾಡಿ ಹಾಕಿದ್ರೆ ಈ ರೀತಿಯಾಗಿ ಶೇಪ್ ಬರುತ್ತೆ. ನಿಮ್ಮ ಚಾಯ್ಸ್, ನೀವು ಯಾವ ರೀತಿ ಲೆಕ್ಕ ಹಾಕ್ಕೊತೀರೋ ಅದೇ ರೀತಿ. ಇದು ಫ್ಯಾನ್ಸಿ ಸ್ಯಾರೀಸ್ಗೆ ದುಪ್ಪಟಾಸ್ಗಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂತ ಹೇಳ್ತಾ, ವಿಥೌಟ್ ಟೆಸಲ್ಸ್ ಯಾರಿಗಾದರೂ ಡಿಸೈನ್ ಬೇಕಂದ್ರೆ ಇದನ್ನು ಆರಾಮಾಗಿ ಹಾಕ್ಕೊಡ್ಬೋದು ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಈ ವಿಡಿಯೋನು ಸಹ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಆರ್ ಆರ್ ಕ್ರಿಯೇಷನ್ಸ್. ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.